ಇವತ್ತಿನ ಡಿಸಿಷನ್ ಬಗ್ಗೆ ಸರ್. ಬಿಡಪ್ಪ ಯಾರೇನು ಮಾಡ, ಎಲ್ಲ ಹಿರಿಯ ಅಧಿಕಾರಿಗಳು ಮುಖ್ಯ ಕಾರ್ಯದರ್ಶಿ ಸಮೇತವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಆಗಿದೆ. ಮತ್ತು ನಮ್ಮ ಅಡಿಷ್ನಲ್ ಇಜಿ ಅವರು ಎಲ್ಲರ ಜೊತೆಗೂ, ಕಾನೂನು ಇಲಾಖೆ ಸೆಕ್ರೆಟರಿ ಎಲ್ಲರ ಜೊತೆ ಚರ್ಚೆ ಆಗಿದೆ. ಈ ಒಂದು ಸಾರ್ವಜನಿಕ ಧ್ವನಿವರ್ಧಕ ವಿಚಾರದಲ್ಲಿ ಒಂದು ಸುಪ್ರೀಂ ಕೋರ್ಟಿನ ಆದೇಶ ಇದೆ 2000 ಇಸ್ವಿಯಲ್ಲಿ. ಅದಾದಮೇಲೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಆದೇಶನ್ವಯ ಒಂದು ಆಜ್ಞೆಯನ್ನು ಅವ್ರು ಮಾಡಿದ್ದಾರೆ. ಅದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಶಿಫಾರಸಿನಂತೆ ಅದು ಆದೇಶ ಮಾಡಿದ್ದಾರೆ. ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ಧ್ವನಿವರ್ಧಕ ಇರಬೇಕು ಮತ್ತು ಎಷ್ಟೆಷ್ಟು ಡೆಸಿಬಲ್ ಇರಬೇಕು ಅನ್ನುವಂಥದ್ದು ಅದು ಕೋಷ್ಟಕ ಇದೆ. ಅದಾದ ನಂತರ 2002ರಲ್ಲಿ ಕರ್ನಾಟಕ ಸರ್ಕಾರ ಅದನ್ನು ಅನುಷ್ಠಾನ ಮಾಡೋ ವಿಶೇಷವಾದಂಥ ಜಿಯೋ ಮಾಡಿದ್ದಾರೆ. ಆ ಜಿಯೋದಲ್ಲಿ ಭಾಳ ಸ್ಪಷ್ಟವಾಗಿದೆ. ಹೀಗಾಗಿ ಈ ಸುಪ್ರೀಂ ಕೋರ್ಟ್ ಆದೇಶ, ಗೌರ್ಮೆಂಟ್ ಆಫ್ ಇಂಡಿಯಾದ ಆದೇಶ ಮತ್ತು ಅಂದಿನ 2002ರ ಕರ್ನಾಟಕ ಸರ್ಕಾರ ಆದೇಶವನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥ ತೀರ್ಮಾನಗಳನ್ನು ಮಾಡಿದ್ದೇವೆ. ವಿವರಗಳನ್ನು ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು ಏನಾಗಬೇಕು ಅನ್ನೋದು ಸಪ್ರೇಟಾಗಿ ನಾವು ಎಲ್ಲ ಇಲಾಖೆ ಇದು ಮಾಡ್ತೀವಿ. ವಿಶೇಷವಾಗಿ ಇದು ಹೆಂಗೆ ಇಂಪ್ಲಿಮೆಂಟ್ ಆಗಬೇಕು, ಯಾವ ಅಥಾರಿಟೀಸ್ ಕ್ರಿಯೇಟ್ ಆಗಬೇಕು ಅಂತೆಲ್ಲ ಅದರಲ್ಲಿ ಇದೆ. ಅಲ್ಲ ಅದರಲ್ಲಿ ಅಲ್ಲಿ ಆದೇಶದಲ್ಲಿ ಇದೆ ಹಲವಾರು ವಿಚಾರಗಳು, ಯಾರ್ಯಾರು ಅಥಾರಿಟಿಗಳು ಅಂತ, DYSP ಆ್ಯಂಡ್ ಅಬೋವ್ ಇರಬೇಕು ಅಂತ, ತೆಳಗಿಡಿರಬಾರ್ದು ಅಂತ, ಅವೆಲ್ಲ ಆದೇಶಗಳನ್ನು ಪಾಲನೆ ಮಾಡೋಕ್ಕೆ ಹೇಳಿದ್ದೇವೆ. ಮತ್ತು ಅದರಲ್ಲೇ ಇದೆ, ಯಾರ್ಯಾರು ಸಾರ್ವಜನಿಕವಾಗಿ ಕಂಟಿನ್ಯೂಸ್ ಆಗಿ ವರ್ಷ ಇಡೀ ಮಾಡಬೇಕನ್ನೋರಿಗೆ ಪರವಾನಗಿ ತೊಗೋಬೇಕನ್ನುವಂಥದ್ದಿದೆ. ಆ ಎಲ್ಲ ಆದೇಶಗಳನ್ನು ನಾವು ಈಗ ಇಂಪ್ಲಿಮೆಂಟಿಗೆ ಇನ್ನೊಂದು ಡೈರೆಕ್ಷನ್ಸ್ ಕೊಟ್ಟು ಇಶ್ಯೂ ಮಾಡೋಕ್ಕೆ ಹೇಳಿದ್ದೀವಿ. ಎಲ್ಲರೂ ಪರಿಪಾಲನೆ ಮಾಡಬೇಕು, ಯಾರೂ ಕೂಡ ಕಾನೂನನ್ನು ಕೈಗೆ ತೆಗೆದುಕೋಬಾರ್ದು. ಎಲ್ಲರೂ ಕೂಡ ಪರಿಪಾಲನೆ ಮಾಡಿದರೆ ಸರಿಯಾಗ್ತದೆ. ಇದೇ ರೀತಿಯಲ್ಲಿ UPಯಲ್ಲಿ ಕೂಡ ಎಲ್ಲ ಕಡೆ ಕೂಡ ಇದೇ ರೀತಿಯಲ್ಲಿದೆ, ಬೇರೆ ಬೇರೆ ರಾಜ್ಯದಲ್ಲಿದೆ. ಅದನ್ನೇ ಅನುಷ್ಠಾನ ಮಾಡ್ತೇವೆ. ನಾಳೆ ಡೆಲ್ಲಿ ಹೋಗ್ತಾ ಇದ್ದೀರಾ? ನಾಳೆ ಡೆಲ್ಲಿ, ನಾಳೆ ಬೆಳಿಗ್ಗೆ ಮಾತಾಡಿ.